ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳ ವಿತಿನ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತೊಂದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ಮೇನ್ ಇಲ್ಲಿ ವಿದ್ಯಾರ್ಥಿಗಳು ಏನಾಗಿರೋದು ಅಂದರೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಬಟ್ ಈಗ ಕನ್ನಡ ಕಡ್ಡಾಯವಾಗಿ ಮಾಡಿದ್ದಾರೆ. ಅದು ನಮ್ಮ ಭಾಷೆ, ನಮ್ಮ ಕರ್ನಾಟಕ, ಕನ್ನಡ ನಾವು ಮಾತಾಡಬೇಕು, ಕನ್ನಡ ಭಾಷೆ ಕಲಿಯೋದು ನಮ್ಮ ಹಕ್ಕು. ಬಟ್ ಈಗ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಯಾವುದೋ ವಿದ್ಯಾರ್ಥಿಗಳು ನಾವು ಕನ್ನಡ ಯಾಕೆ ಕಡ್ಡಾಯ ಕಲಿಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯಕ್ಕೆ ಹೈಕೋರ್ಟ್ನಿಂದ ಯಾವುದೇ ತೀರ್ಪು ಬಂದಿರೋದ ಕಾರಣ NEP ಅಡಾಪ್ಟ್ ಆಗಿರೋ ಕನ್ನಡ NEP ಫಾಲೋ ಮಾಡಿದರೂ ಕೂಡ ಅವರು ಕನ್ನಡ ಭಾಷೆ ಕನ್ನಡವನ್ನು ಪಾಠ ಮಾಡಲು ಆಗ್ತಾಯಿಲ್ಲ, ಅಂದರೆ ಕನ್ನಡ ಪಠ್ಯಪುಸ್ತಕ ಅಥವಾ ಕನ್ನಡ ಭಾಷೆಯಲ್ಲಿ ಬೋಧನೆ ಮಾಡಲು ಸಾಧ್ಯವಿಲ್ಲ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇದ್ರ ಬಗ್ಗೆ ಏನು ಹೇಳಬೇಕಂದ್ರೆ, ಕನ್ನಡ ಬೇಕು, ಕನ್ನಡ ಬೇಕು ಅನ್ನೋದು ಟ್ರೇಡ್ ಮಾರ್ಕ್ ಬರಬೇಕು. VV ಕನ್ನಡ ಕಲಿಸಲು ಹೇಳಿದೆ ಅಂದರೆ ವಿಶ್ವವಿದ್ಯಾಲಯ ಕೂಡ ಕನ್ನಡ ಕಲಿಸಬೇಕು ಅಂತ ಹೇಳಿದೆ. ಬಟ್ ಇನ್ನೂ ಕೂಡ ಕೋರ್ಟ್ ಮೆಟ್ಟಿರೋ ಕಾರಣ ಇನ್ನೂ ಕೂಡ ಸರಿಯಾದ ತೀರ್ಪು ಕೂಡ ಬಂದಿಲ್ಲ. ಇದು ವಿಳಂಬವಾದರೆ ವಿದ್ಯಾರ್ಥಿಗಳಿಗೆ ಕೂಡ ತೊಂದರೆ ಆಗ್ತದೆ ಅಂತೇಳಿ ಮಾಹಿತಿ ಬರ್ತಿದೆ. VV ಮತ್ತೆ ಕಿಮ್ಮತ್ತು ಎಲ್ಲೂ ಕೊಟ್ಟಿಲ್ಲ. ಕನ್ನಡ ಕಡ್ಡಾಯವಾಗಿ ಕೂಡ ಸೂಚನೆ ನೀಡಿದ ಪ್ರಕಾರ ಯಾವುದೇ ಕಾಲೇಜಲ್ಲಿ ಕನ್ನಡ ಕಡ್ಡಾಯವಾಗಿ ಮಾಡ್ತಿಲ್ಲ. ಬಟ್ ಕಾರ್ಯಾಚಾರಕ್ಕೋಸ್ಕರ ಮೊನ್ನೆ ಇದು ಸರ್ಕ್ಯುಲರ್ನ ಮಾತ್ರ ಹೊರಡಿಸಿದ್ದಾರೆ ಕನ್ನಡ ಕಡ್ಡಾಯ ಮಾಡ್ತೀವಿ ಅಂತ. ಇನ್ನೂ ಕಡ್ಡಾಯ ಮಾಡಿಲ್ಲ, ಇನ್ನೂ ಕೂಡ ಕೋರ್ಟಲ್ಲಿ ಕೂಡ ಇದೆ ಅಂತೇಳಿ ಸದ್ಯಕ್ಕೆ ಮಾಹಿತಿ ಬರ್ತದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ತರಗತಿ ಕೂಡ ಆರಂಭ ಆಗ್ತಿದೆ, ಕನ್ನಡ ವಿಷಯ ಮಾತ್ರ ಭೌತಿಕ ಕಾಲದಲ್ಲಿ ದೂರ ಇಟ್ಟಿದ್ದಾವೆ, ಅಂದರೆ ಯಾವುದೇ ಕಾಲೇಜುಗಳು ಕೂಡ ಕನ್ನಡ ಟೀಚಿಂಗ್ ಕೂಡ ಮಾಡ್ತಿಲ್ಲ. ಇದ್ರ ಬಗ್ಗೆ ಯಾವುದೇ ಸರ್ಕಾರ ಕೂಡ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು. ದೇಶದಲ್ಲಿ ಮೊದಲ ಪ್ರಯತ್ನವಾದ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕರ್ನಾಟಕ ಜಾರಿ ಮಾಡಿರೋ ಪ್ರಕಾರ ಅವರು ಕನ್ನಡ ಕಡ್ಡಾಯ ಮಾಡೈತೆ. ಮತ್ತೊಂದು ಕಡೆ ಎರಡನೇ ಭಾಷೆಯನ್ನು ಇಂಗ್ಲೀಷ್ ಆಯ್ಕೆ ಮಾಡ್ಬೋದು, ಬಟ್ ಹಿಂದಿ, ಸಂಸ್ಕೃತಿ, ಇಂಗ್ಲೀಷ್ ಯಾವುದಾದ್ರು ಆಯ್ಕೆ ಮಾಡ್ಬೋದು. ಬಟ್ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇಂಗ್ಲೀಷ್ಗೆ ಒತ್ತು ನೀಡ್ತಾ ಇದ್ದಾರೆ. ಇದು ಕೋರ್ಟ್ ತೀರ್ಪು ನಿರೀಕ್ಷೆಯಲ್ಲಿದೆ. ಕೋರ್ಟ್ ತೀರ್ಪು ಮಾಡಿ ಸಾಕಷ್ಟು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ನಾವು ಕಾಯ್ದು ನೋಡಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಜನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.